ಬಿಜೆಪಿ ಪಟ್ಟಿಯಲ್ಲಿ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಹತ್ತು ಜನರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಈಗ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಮೂರನೇ ಪಟ್ಟಿಯಲ್ಲೂ ಆರು ಹೊಸ ಮುಖಗಳಿಗೆ ಆದ್ಯತೆ ಹತ್ತು ಜನರಲ್ಲಿ ಆರು ಜನ ಸೊ ಇನ್ ಟೋಟಲ್ ಈವರೆಗೂ ಎಪ್ಪತ್ತೆರಡು ಹೊಸ ಮುಖಗಳಿಗೆ ಬಿಜೆಪಿ ಮಣೆ ಸರ್ ಮತ್ತೆ ಸಂಪರ್ಕದಲ್ಲಿ ಶಿವಮೊಗ್ಗ ಯಾಕೆ ಸರ್ ಇನ್ನು ಡಿಸೈಡ್ ಮಾಡಿಲ್ಲ ಮಾನ್ವಿ ಏನ್ ಇನ್ನು ಡಿಸೈಡ್ ಮಾಡಿಲ್ಲ ಯಾರು ಬರ್ಬೋದು ಚಂದನ್ ಶಿವಮೊಗ್ಗದಲ್ಲಿ ನಿಜ ಈಗಲೇ ಈಶ್ವರಪ್ಪ ಶಸ್ತ್ರತ್ಯಾಗವನ್ನು ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಅಥವಾ ಲಕ್ಷ್ಮಣ್ ಸೌದಿ ಅವರೆಲ್ಲ ಮಾಡಿದಂತೆ ಇವ್ರು ಯಾವುದೇ ಗಲಾಟೆಯನ್ನು ಮಾಡಲಿಲ್ಲ ಬದಲಾಗಿ ಜಗದೀಶ್ ಶೆಟ್ಟರ್ ವಿರುದ್ಧವೇ ಪದೇ ಪದೇ ಹೇಳಿಕೆಯನ್ನ ಶಿವ ಈಶ್ವರಪ್ಪನವ್ರು ಕೊಡ್ತಾ ಇದ್ದಾರೆ ತಮ್ಮ ಮಗನಿಗೋಸ್ಕರ ಅವರು ಶಸ್ತ್ರತ್ಯಾಗ ಮಾಡಿದ್ದಾರೆ ಆದರೆ ಇಲ್ಲಿ ಯಡಿಯೂರಪ್ಪನವರ ವಿರೋಧ ಅದಕ್ಕಿಂತ ಹೆಚ್ಚಾಗಿ ಆಯ್ನೂರು ಮಂಜುನಾಥ್ ಅವ್ರ ಪ್ರಶ್ನೆ ಇದೆಯಲ್ಲ ಆಯ್ನೂರು ಮಂಜುನಾಥ್ ಇಲ್ಲಿ ಆಕಾಂಕ್ಷಿ ಆಗಿದ್ದಾರೆ ಹಾಲಿ ವಿಧಾನ ಪರಿಷತ್ ಸದಸ್ಯರು ಆಗ್ಲೇ ತಮ್ಮ ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆನೂ ಕೊಟ್ಟು ಮಾಜಿ ಸಂಸದರು ಇಲ್ಲಿ ಅವ್ರದ್ದು ಒನ್ ಲೈನ್ ಅಜೆಂಡಾ ಯಾವುದೇ ಕಾರಣಕ್ಕೂ ಈಶ್ವರಪ್ಪನವ್ರ ಮಗನಿಗೆ ಟಿಕೆಟ್ ಕೊಡಬಾರ್ದು ಟಿಕೆಟ್ ಕೊಡಲೇಬೇಕು ಅನ್ನೋದಾರೆ ನಾನು ಆಕಾಂಕ್ಷಿ ಇದ್ದೀನಿ ನನಗೆ ಟಿಕೆಟ್ ಕೊಡಿ ಇಲ್ಲೇನ್ ಮಾಡ್ಬೇಕು ಪಿಯವರು ಕೊಡಲಿಲ್ಲ ಅಂತಂದ್ರೆ ಆಯ್ನೂರು ಮಂಜುನಾಥ್ ಬಂಡಾಯ ಸ್ಪರ್ಧೆ ಮಾಡ್ತಾರೆ ಅಥವಾ ಬೇರೆ ಪಾರ್ಟಿಗೆ ಬೇಕಾದ್ರು ಹೋಗಬಹುದು ಇಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ನಷ್ಟವಾಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅದೇ ಕಾರಣಕ್ಕೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ಇಬ್ಬರಲ್ಲಿ ಒಬ್ಬರನ್ನ ಮನವೊಲಿಸ್ಬೇಕು ಆ ಮನವೊಲಿಸುವಂತ ಜವಾಬ್ದಾರಿ ಯಾರ ಮೇಲಿದೆ ಒನ್ಸ್ ಅಗೇನ್ ಯಡಿಯೂರಪ್ಪನವ್ರ ಮೇಲಿದೆ ಈಗಿನ ಪರಿಸ್ಥಿತಿನಲ್ಲಿ ಯಡಿಯೂರಪ್ಪನವರು ಆ ಕಡೆ ಈಶ್ವರಪ್ಪನವ್ರ ಜೊತೆ ಮಾತಾಡ್ತಿಲ್ಲ ಈ ಕಡೆ ಆಯ್ನೂರು ಮಂಜುನಾಥ್ ಜೊತೆನೂ ಮಾತಾಡ್ತಿಲ್ಲ ಯಾಕೋ ನನಗೆ ಹಾಕಬೇಕು ಈ ಉಸ್ತುವ ಈ ಒಂದು ಉಸಾಬರಿ ತಮ್ಮ ಮಗನಿಗೆ ಟಿಕೆಟ್ ಕೊಟ್ಟಾಗಿದೆ ಶಿಕಾರಿಪುರದಲ್ಲಿ ಅವ್ರು ಹೋಗಿ ನಾಮಿನೇಷನ್ನು ಇನ್ನೇನು ನಾಳೆ ಹಾಕ್ತಾ ಇದ್ದಾರೆ ಅವ್ರು ಪ ಚುನಾವಣಾ ಪ್ರಚಾರ ಶುರು ಮಾಡ್ಕೊಂಡಿದ್ದಾರೆ ಅಲ್ಲೊಂದು ಕಡೆ ಗೆದ್ದರೆ ಸಾಕಪ್ಪ ಇನ್ನು ಉಳಿದ ಕ್ಷೇತ್ರದ ಸಮಸ್ಯೆನೇ ಬೇಡ ಅಂತೇನೋ ಸುಮ್ಮನ ಬಿಡಿಯವರೋ ಏನೋ ಯಡಿಯೂರಪ್ಪನವ್ರು ಹೋಗ್ತಾ ಇಲ್ಲ ಮಾತಾಡ್ತಾ ಇಲ್ಲ ಹಾಗಾಗಿ ಅದಿನ್ನೂ ಕಗ್ಗಂಟಾಗೆ ಉಳ್ಕೊಂಡಿದೆ ಇಲ್ಲಿಗೆ ಬಂದಿರುವಂಥ ಧರ್ಮೇಂದ್ರ ಪ್ರಧಾನ್ ಇರ್ಬೋದು ಅಥವಾ ಶೋಭಾ ಕರಂದ್ಲಾಜೆ ಇರ್ಬೋದು ಇವರೆಲ್ಲ ಇದುವರೆಗೂ ಜಗದೀಶ್ ಶೆಟ್ಟರ್ ಸಮಸ್ಯೆನ ಆ ಕಡೆ ರಮೇಶ್ ಜಾರಕಿಹೊಳಿ ವರ್ಸ ಲಕ್ಷ್ಮಣ್ ಸವದಿ ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲೇ ಪಾಪ ಅವರು ಟೈಮ್ ಆಗೋಯ್ತು ಈಗ ಥರ್ಡ್ ಲಿಸ್ಟ್ ಬಿಡುಗಡೆ ಆಗಿದೆಯಲ್ಲ ಈಗ ಬಹುಶಃ ಇವತ್ನಾಳಲ್ಲಿ ಶಿವಮೊಗ್ಗ ಬಗ್ಗೆ ಅವ್ರು ಕಣ್ ಬಿಡ್ಬೋದೇನೋ ನೋಡಬೇಕು ಅಲ್ಲಿ ಏನೇ ಮಾಡಿದ್ರು ಬಿಸಿ ತುಪ್ಪನೇ ಶಿವಮೊಗ್ಗ ಹಾಗಾಗೇನೆ ಇದುವರೆಗೂ ಮೀನಾ ಮೇಷ ಎಣಸ್ತಾ ಇದ್ದಾರೆ ಇನ್ನೊಂದು ಎರಡು ಮೂರು ಸಾವಿರ ಟೈಮ್ ಇದೆಯಲ್ಲ ನಾಳೆನೋ ನಾಡಿದ್ರೊಳಗೋ ಅದಕ್ಕೂ ಒಂದು ಕ್ಲಾರಿಟಿ ಸಿಗಬಹುದು ಒಂದ್ ವೇಳೆ ಟಿಕೆಟ್ ವಂಚನೆ ಮಾಡಿದ್ರೆ ಈಗಲೇ ಟಿಕೆಟ್ ಕೊಡೋದಿಲ್ಲ ಅಂತ ಈಶ್ವರಪ್ಪನವ್ರು ಹೇಳ್ಬಿಟ್ರೆ ಅವರು ಏನಾದ್ರು ಜಗದೀಶ್ ಶೆಟ್ಟರ್ ಹಾದಿನೇ ಹಿಡಿದು ಬಿಟ್ರೆ ಈ ಆತಂಕ ಇದೆ ಹಾಗಂತ ಈಶ್ವರಪ್ಪನವ್ರು ಹೋಗೇ ಬಿಡ್ತಾರೆ ಅಂತ ನಾವು ಹೇಳ್ತಾ ಇಲ್ಲ ಆತಂಕ ಬಿಜೆಪಿ ರಾಷ್ಟ್ರೀಯ ಮುಖಂಡರಿಗೆ ಇರುವಂತದ್ದು ಹಾಗಾಗಿ ನಾಮಪತ್ರ ಸಲ್ಲಿಕೆಯಾಗುವ ಕೊನೆಯ ಕ್ಷಣದವರೆಗೂ ಕಾದ್ ನೋಡೋದು ನಂತರ ಯಾರಿಗೆ ಬಿ ಫಾರ್ಮ್ ಕೊಡ್ಬೇಕೋ ಅವ್ರಿಗೆ ನೇರುವ ಬಿ ಫಾರ್ಮ್ ಕೊಟ್ಬಿಟ್ಟು ನೀವ್ ಹೋಗಿ ಹಾಕ್ಬಿಡಿರಿ ಅಂತ ಹೇಳಿ ಕಳ್ಸುವಂಥದ್ದು ಎರಡು ಕಡೆ ಅವ್ರು ಪ್ರಚಾರ ಅಂತೂ ಶುರು ಮಾಡಿದ್ದಾರೆ ಸೊ ಕಾದ್ ನೋಡುವಂತ ತಂತ್ರ ಹಿಂದೆ ಕಾಂಗ್ರೆಸ್ ಇದೇ ತಂತ್ರನೇ ಮಾಡ್ತಾ ಇದ್ದಿದ್ದು ಚಂದನ್ ಅದೇ ತಂತ್ರಕ್ಕೆ ಈಗ ಮಾನ್ವಿ ಮಾನ್ವೀದೇ ಒಂದ್ ರೀತಿ ಬಿಗ್ ಕ್ವಶನ್ ಆಗಿರುವಂತದ್ದು ಹಾಗೆ ನೋಡಕ್ ಹೋದ್ರೆ ಮಾನ್ವಿ ಒನ್ಸ್ ಅಗೇನ್ ಬಿಜೆಪಿಯ ಹಬ್ಬ ಆಗಿರುವಂತಹ ಕ್ಷೇತ್ರನೇ ಅಂತ ಮಾನ್ವಿನಲ್ಲಿ ಯಾಕೆ ಈಗ ಶಿವಮೊಗ್ಗದಲ್ಲಿರುವಂತಹ ಸಮಸ್ಯೆನೂ ಅಲ್ಲಿಲ್ಲ ನಗರದಲ್ಲಿ ಇದ್ದಂತಹ ಸಮಸ್ಯೆನೂ ಅಲ್ಲಿಲ್ಲ ಅಥವಾ ಮೈಸೂರಿನ ಇದ್ದಂತೆ ಆಂಟಿ ಇನ್ಕಂಬೆನ್ಸಿ ಅಲ್ಲಿ ಹೆಚ್ಚು ಕಾಣಿಸ್ತಾ ಇಲ್ಲ ಆದ್ರೂ ಯಾಕೆ ಮಾನ್ವಿನ ತಡೆ ಹಿಡಿತಾ ಇದ್ದಾರೆ ಅನ್ನೋದು ಇನ್ನೂ ದರಿಸಿ ಬಿಗ್ ಕ್ವಶನ್ ಬಹುಶಃ ನಾಲ್ಕಕ್ಕಿಂತ ಹೆಚ್ಚು ಆಕಾಂಕ್ಷಿಗಳು ಇರುವಂತಹ ಕಾರಣದಿಂದಾಗಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ಅವ್ರಿಗಿನ್ನೂ ಸ್ಪಷ್ಟನೆ ಸಿಕ್ಕಿಲ್ವೆಯೋ ಅಥವಾ ಇದುವರೆಗೆ ಬಂದಿರುವಂಥ ರಿಪೋರ್ಟ್ಗಳಲ್ಲಿ ಯಾರಿಗೆ ಏನೋ ಬಹುಮತ ಸಿಗಬಹುದು ಇಲ್ಲಿ ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ಬಿ ಜೆ ಪಿ ರಾಷ್ಟ್ರೀಯ ವರಿಷ್ಠರಿಗೂ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಅಥವಾ ಇನ್ನೂ ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ಪಡ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ಮಾನವಿಗೆ ಇನ್ನೂ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಅನ್ಸುತ್ತೆ ಬಟ್ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ ಈ ಉಳಿದ ಅಷ್ಟೂ ಕ್ಷೇತ್ರಗಳು ಒಂಥರ ಆದರೆ ಮಾನವೀಯ ಒಂಥರ ಇನ್ನೂ ಕೂಡ ನಿಗೂಢವಾಗೇ ಇರುವಂಥದ್ದು ಚಂದನ್